ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ರಂಜಿತ್ ಗಣಿಗ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆಗೋ ಅಲ್ಲಿರೋ ಬೆಲ್ ಐಕಾನ್ ಅನ್ನು ದಯಮಾಡಿ. ನಮಸ್ತೆ ಫ್ರೆಂಡ್ಸ್, ಇಲ್ಲಿ ಹೇಳಲು ಹೊರಟಿರುವ ಮಹಾನ್ ಸಾಧಕನಗತ್ತೆ. ಇವನ ಹೆಸರು V.K ಬನ್ಸಲ್. ಇವರು ನೋಡಲಿಕ್ಕೆ ನಮ್ಮ ನಿಮ್ಮಂತೆ ಸಿಂಪಲ್, ಆದರೆ ಇವರು ಟ್ಯೂಷನ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡಿದರು. ಅವರು ಟ್ಯೂಷನ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡಿದದ್ದು ನಿಜ, ಆದರೆ ಅವರಿಗೆ ಸೊಂಟದ ಕಳಗಿನ ಭಾಗ ಸಂಪೂರ್ಣವಾಗಿ ಮರಗಟ್ಟಿತ್ತು. ಎಲ್ಲ ಕೇಳ್ತೀರಾ, ಇವರು ಇಷ್ಟು ಅನಾರೋಗ್ಯದಿಂದ ಇದ್ರು, ಇವ್ರು ಹೆಂಗೆ ಇಷ್ಟೊಂದು ಸಾಧನೆ ಮಾಡೋಕ್ಕಾಯ್ತು? ಪ್ರಶ್ನೆಗೂ ಇಲ್ಲಿದೆ ಉತ್ತರ. ಇವರು ಜನಿಸಿದ್ದು ಲಕ್ನೋದಲ್ಲಿ. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಲಕ್ನೋದಲ್ಲೇ ಮುಗಿಸಿ ನಂತರ ಇಂಜಿನಿಯರ್ ಪದವಿಗೋಸ್ಕರ ರಾಜಸ್ಥಾನದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸಂಸ್ಥೆಗೆ ಹೋಗಿ ಅಲ್ಲಿ ಇಂಜಿನಿಯರ್ ಪದವಿ ಗಳಿಸಿ ನಂತರ 5 ವರ್ಷದ ನಂತರ ಅವರಿಗೆ ಮದುವೆಯಾಗಿ 2 ಹೆಣ್ಣು ಹಾಗೂ 1 ಗಂಡು ಮಕ್ಕಳಿಗೆ ತಂದೆಯಾದರು. V.K ಬನ್ಸಲ್ ಅವರಿಗೆ ಚಳಿಗಾಲ ಸಮಯದಲ್ಲಿ ಒಂದು ಆಗಬಾರದಂತ ಒಂದು ಘಟನೆ ನಡೆದಿಬಿಡುತ್ತೆ. ಏನಂದ್ರೆ 1975 ಅಲ್ಲಿ ಹಿಂಗೆ ವರಂಡದಲ್ಲಿ ಕೂತಿರ್ತಾರೆ ಚಳಿಗಾಲದ ಸಮಯದಲ್ಲಿ. ಫ್ರೆಂಡ್ಸ್, ನೀವು ಎಲ್ಲರೂ ಗೊತ್ತಿರುತ್ತೆ ಅಲ್ಲಿ ರಾಜಸ್ಥಾನದಲ್ಲಿ ಬೇಸಿಗೆ ಟೈಮಲ್ಲಿ ತುಂಬ ಸೆಕೆ, ಚಳಿಗಾಲದ ಟೈಮಲ್ಲಿ ಅಷ್ಟೇ ಚಳಿ ಇರುತ್ತೆ. ಏನಾಗುತ್ತೆ, ಹಿಂಗೆ ವರಂಡದಲ್ಲಿ ಕೂತಿರ್ಬೇಕಾದ್ರೆ ಚೇರ್ ಹಾಕೊಂಡು ಕೂತಿರ್ತಾರೆ, ಒಂದು ಕಾಲು ತುಂಬ ಮರಗಟ್ಟಿತರ ಆಗತ್ತೆ. ಇವ್ರು ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ಅಯ್ಯೋ ಬಿಡ್ರಿ ಏನು ಚಳಿಗಾಲ ಟೈಮಲ್ಲ ನಮ್ಮ. ಆಮೇಲೆ ಏನಾಗುತ್ತೆ, 2ನೇ ಕಾಲು ಮರಗಟ್ಟಕ್ಕೆ ಶಟ್ ಆಗುತ್ತೆ. ಇವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸ್ವಲ್ಪ ಐ ಥಿಂಕ್ 5 to 10 minutes ಆದಮೇಲೆ ತಲೆ ಸುತ್ತಿ ಬಿದ್ದುಬಿಡ್ತಾರೆ. ನಿಮಗೆಲ್ಲರಿಗೂ ಆಶ್ಚರ್ಯ ಮುಟ್ಟಿರುತ್ತೆ. ಏನಂದರೆ ಇವ್ರು ತಲೆ ಸುತ್ತಿ ಬೀಳ್ತಾರೆ, ನೆಕ್ಸ್ಟ್ ಇವ್ರು ಹೆಂಗೆ ಇಷ್ಟರ ಸಾಧನೆ ಮಾಡೋಕ್ಕಾಗತ್ತೆ? ಮುಂದೆ ಏನಾದರೂ ಇವರು ಇವ್ರು ಕ್ಯೂರ್ ಆದ್ರ ಅಥವಾ ಏನಾದರೂ, ಎಲ್ಲದಕ್ಕೂ ಎಲ್ಲ ಪ್ರಶ್ನೆಗೂ ಒಂದು ಆನ್ಸರ್ ಸಿಕ್ಕೇ. ಇನ್ನು 1 ವೀಕಲ್ಲಿ ನಾನು ನೆಕ್ಸ್ಟ್ ಎಪಿಸೋಡ್ ರೆಡಿ ಮಾಡ್ತೀನಿ. ದಯಮಾಡಿ ಇಲ್ಲಿ ಬೆಲ್ ಐಕನ್ ಹಾಗೂ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಒತ್ತಿ, ನಿಮ್ಗೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ದಯಮಾಡಿ ಬರುತ್ತೆ. ಥ್ಯಾಂಕ್ ಯು.